ಕೋಟಿ ಕೋಟಿ ವಂಚಿಸಿದ್ದ ಮನ್ಸೂರ್ ಖಾನ್ ವಿದೇಶಕ್ಕೆ ಹಾರಿದ್ದೇಗೆ? ಅಸಲಿ ಪಾಸ್ಪೋರ್ಟ್ ನೀಡಿ ಎಸ್ಕೇಪ್ ಆದ್ನ ಚೋರ್ ಖಾನ್ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಮೂರು ಪಾಸ್ಪೋರ್ಟ್ ಗಳನ್ನ ಇಟ್ಟುಕೊಂಡಿದ್ದ ಆರೋಪಿ ಮನ್ಸೂರ್ ಖಾನ್ ಜೊತೆಗೆ ಎರಡು ನಕಲಿ ಪಾಸ್ಪೋರ್ಟ್ ಗಳನ್ನ ಕೂಡ ಒಳಗೊಂಡಿದ್ದ. ಯಾವ ಪಾಸ್ಪೋರ್ಟ್ ನಲ್ಲಿ ವೀಸಾ ಇಮಿಗ್ರೇಷನ್ ಮಾಡಿಸಿದ್ದ, ಯಾವ ಪಾಸ್ಪೋರ್ಟ್ ಬಳಸಿ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಎಸ್ಐಟಿ ಟೀಮ್ ತನಿಖೆಯನ್ನ ಕೈಗೊಂಡಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಅದೇ ಕೇಳ್ತಾ ಇದ್ದ ಹಾಗೆ ಎಲ್ಲಿಂದ ಆತ ವಿದೇಶಕ್ಕೆ ಹಾರಿದ್ದಾನೆ ಅನ್ನೋದ್ರ ಜೊತೆಗೆ ಎಲ್ಲಿ ವೀಸಾ ಇಮಿಗ್ರೇಷನ್ ಮಾಡಿಸಿದ್ದಾನೆ ಅನ್ನೋದು ಕೂಡ ಈಗ ಎಸ್ಐಟಿ ತಂಡಕ್ಕೆ ತಲೆಬಿಸಿಯಾಗಿದೆ ಅಂತ ಕಾಣುತ್ತೆ. ಖಂಡಿತವಾಗಿ ಯಾವ ವಿಮಾನ ನಿಲ್ದಾಣದ ಮೂಲಕ ಆತ ಏನು ಹಾರಾಟ ನಡೆಸಿರ್ತಾನೆ ಅಲ್ಲೇ ಇಮಿಗ್ರೇಷನ್ ಅನ್ನು ಸಹ ಮಾಡಿಸಿರ್ಬೇಕಾಗಿರುವಂಥದ್ದು. ಯಾಕೆಂದ್ರೆ ಆತ ನಕಲಿ ಪಾಸ್ಪೋರ್ಟ್ ಗಳನ್ನ ಸಾರ್ವಜನಿಕವಾಗಿ ಸಿಕ್ಕೋ ರೀತಿಯಲ್ಲಿ ಮಾಡಿರ್ತಾನೆ, ಮತ್ತು ಅಸಲಿ ಪಾಸ್ಪೋರ್ಟ್ ಅನ್ನ ಆತ ಯಾರಿಗೂ ಸಹ ಗೊತ್ತಾಗದ ರೀತಿಯಲ್ಲಿ ಕ್ಯಾರಿ ಮಾಡಿರೋ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಭವಿಷ್ಯ ಆತ ಏನಂದ್ರೆ ನಕಲಿ ಪಾಸ್ಪೋರ್ಟ್ ಗಳು ಸಾರ್ವಜನಿಕವಾಗಿರ್ಬೋದು ಅಂದ್ರೆ ಪೊಲೀಸರು ಈ ರೀತಿ ಎಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಯಾಕೆಂದ್ರೆ ಒಬ್ಬ ವಂಚಕ ಇಷ್ಟೊಂದು ಜನಕ್ಕೆ ಅಂದ್ರೆ ಸರಿಸುಮಾರು 20,000 ಜನಕ್ಕೆ ವಂಚಿಸಿದ್ದಾನೆ ಅಂತ ಹೇಳಿದ್ರೆ ಆತ ಇದನ್ನೆಲ್ಲ ಸಹ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಯಾಕೆಂದ್ರೆ ನಕಲಿ ಪಾಸ್ಪೋರ್ಟ್ಗಳು ಮತ್ತು ಅಸಲಿ ಪಾಸ್ಪೋರ್ಟ್ಗಳು ಏನಿರುತ್ತೆ ಎರಡೂ ಸಹ ಆತ ವೇರಿಯೇಷನ್ ಅನ್ನ ಮಾಡಿರ್ತಾನೆ. ಯಾರಿಗೂ ಸಿಗದಿರೋ ರೀತಿಯಲ್ಲಿ ಅಸಲಿ ಪಾಸ್ಪೋರ್ಟ್ ಅನ್ನ ಇಟ್ಕೊಂಡಿರುವಂಥದ್ದು. ಅಂದ್ರೆ ಆತ ಏನು ಬೆಂಗಳೂರಿನ ಏರ್ಪೋರ್ಟ್ ನಿಂದ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಸಿಗ್ತಾರಂಥದ್ದು, ಜೊತೆಗೆ ಚೆನ್ನೈನಿಂದ ಏರ್ಪೋರ್ಟ್ ನಿಂದ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂಥದ್ದು. ಅದಕ್ಕೋಸ್ಕರನೇ ಎಸ್ಐಟಿ ಟೀಮ್ ಈಗ ಚೆನ್ನೈಗೂ ಸಹ ಏನು ಪ್ರಯಾಣ ಬೆಳೆಸೋದು ಎಲ್ಲ ಸಿದ್ಧತೆಗಳನ್ನು ಸಹ ಮಾಡ್ಕೊಂಡಿರುವಂಥದ್ದು, ಮುಂಬೈಗೂ ಕಡೆ ಸಹ ಹೋಗ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಸಿಗ್ತದೆ. ಅಂದ್ರೆ ಇಮಿಗ್ರೇಷನ್ ಅನ್ನ ಮಾಡಿಸೋ ಅಲ್ಲಿ ಏನಾದರೂ ಇಮಿಗ್ರೇಷನ್ ಅನ್ನ ಮಾಡಿಸಿದ್ರೆ ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿಯನ್ನು ಸಹ ಮಾಡಿಸಿರುವಂಥದ್ದು. ದಿವ್ಯ, ಅಂದ್ರೆ ಈ ಕಾರ್ನ ಯಾವಾಗ ತಂದು ನಿಲ್ಸಿರೋದು, ಎಷ್ಟೊತ್ತಿಗೆ ನಿಲ್ಸಿರೋದು, ಇದೆಲ್ಲದರ ಮಾಹಿತಿಯನ್ನು ಕೂಡ ಈಗ ಆಲ್ರೆಡಿ ಎಸ್ಐಟಿ ತಂಡ ಪಡೆದುಕೊಂಡಿರುತ್ತಲ್ವಾ ಮುರಳಿ? ಖಂಡಿತವಾಗಿ, ಯಾಕೆಂದರೆ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಮತ್ತು ಡಿ ಸಿ ಪಿ ರಾಹುಲ್ ಶರ್ಮಾ ಅವರು ಎಲ್ಲರೂ ಸಹ ಇದ್ರ ಬಗ್ಗೆ ಕಾರ್ಯಾಚರಣೆಯನ್ನು ನಡೆಸಿದರು. ಕಳೆದ 4 ದಿನಗಳಿಂದ ಅಂದರೆ ಭಾನುವಾರ ರಾತ್ರಿ ಆತ ಎಸ್ಕೇಪ್ ಆದ ದಿನದಿಂದನೂ ಸಹ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆತ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ, ಜೊತೆಗೆ 7 ಜನ ನಿರ್ದೇಶಕರೇನಿದ್ರು ಅವರನ್ನು ಸಹ ಬಂಧಿಸಿರುವಂಥದ್ದು, ಅವರ ಹೇಳಿಕೆಗಳನ್ನು ಸಹ ದಾಖಲಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಕಾರನ್ನು ಎಲ್ಲಿ ನಿಲ್ಲಿಸಿದ್ದ, ಕಾರನ್ನು ಟೇಕ್ ಓವರ್ ಮಾಡಿದವರು ಯಾರು, ಇಲ್ಲಿಂದ್ರೆ ಬೆಂಗಳೂರಿನಿಂದ ಏರ್ಪೋರ್ಟ್ ತನಕ ಯಾರು ತೆಗೆದುಕೊಂಡು ಹೋಗಿದ್ರು, ಜೊತೆಗೆ ಕೆಲವೊಂದು ಸಿ ಸಿ ಟಿ ವಿ ಫುಟೇಜಸ್ ಅಂದರೆ ಪಾರ್ಕಿಂಗ್ ಲಾಟ್ ಒಳಗಡೆ ಹೋಗೋ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಫುಟೇಜಸ್ ಏನಿತ್ತು ಅದನ್ನೆಲ್ಲ ಸಹ ವಶಕ್ಕೆ ತೆಗೆದುಕೊಂಡಿರ್ತಾರೆ. ವಶಕ್ಕೆ ತೆಗೆದುಕೊಂಡು ಕಾರ್ ಇಳಿದವನು ಮತ್ತೆ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟನ ಇಲ್ಲ ವಿಮಾನ ನಿಲ್ದಾಣದಿಂದ ಹೊರಗಡೆ ಬಂದ ಅನ್ನೋದ್ರ ಬಗ್ಗೆ ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರುವಂತದ್ದು. ದಿವ್ಯ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.